subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗೆಣಸು ಪರಾಟ, ಸ್ವೀಟ್ ಪೊಟೇಟೋ ಪರಾಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೆಳೆದಿರೋ ಗೆಣಸು ಮಾರ್ಕೆಟಿಂದ ತೊಗೊಂಬನ್ನಿ, ಪೀಲ್ ವಾಶ್ ಮಾಡಿ, ಪೀಲ್ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ದೊಡ್ಡ ದೊಡ್ಡ ತುಂಡುಗಳು ಮಾಡಿ ಕುಕ್ಕರಲ್ಲಿಡಿ. ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅದಕ್ಕೊಂದು ಚೂರು ಉಪ್ಪು ಹಾಕಿ, ಯಾಕಂದರೆ ಉಪ್ಪು ಹಾಕಿದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು ಅದು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಇವಾಗ ನೋಡಿ, ಲಿಡ್ ಓಪನ್ ಮಾಡಿ ಚೆಕ್ ಮಾಡಿ ಆಗಿದೆಯಾ ಅಂತ. ತುಂಬ ಚೆನ್ನಾಗಿ ಕುಕ್ಕಾಗಿದೆ ನೋಡಿ, ಸ್ಮ್ಯಾಶ್ ಆಗಿಬಿಟ್ಟಿದೆ. ನಾನೊಂದು ಪೀಸ್ ತೊಗೊಂಡು ಆಲ್ರೆಡಿ ಗ್ರೇಟ್ ಮಾಡಿದ್ದೀನಿ ಅದನ್ನ. ಸೊ ಒಂದು ಕಪ್ಪು ಗ್ರೇಟ್ ಮಾಡಿರುವಂತಹ ಸ್ವೀಟ್ ಪೊಟೇಟೋನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ, ಜೀರಿಗೆ ಪುಡಿ ಹಾಕ್ಕೊಳ್ಳಿ, ಅಮ್ಚೂರ್ ಪೌಡ್ರ್ ಮ್ಯಾಂಗೋ ಪೌಡ್ರ್ ಸಿಗುತ್ತಲ್ಲ ಅದು ಹಾಕ್ಕೊಳ್ಳಿ ಮಾರ್ಕೆಟಲ್ಲಿ. ಉಪ್ಪು ಅಲ್ಲಿ ಹಾಕಿದ್ದೀವಲ್ಲ ಅದರಿಂದ ಒಂದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಹಿಂಗ್ ಪೌಡ್ರ್ 2 ಪಿಂಚ್ ಹಾಕ್ಕೊಳ್ಳಿ, ಅಥವಾ 1/4 ಟೀಸ್ಪೂನ್, ಎರಡು ಒಂದೇ. ಒಂದು ಟೀಸ್ಪೂನ್ ಘೀ ತುಪ್ಪ ಹಾಕ್ಕೊಳ್ಳಿ. ಅದಕ್ಕೆ ಸಪೂರ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಬ್ಯಾಡ್ಗಿ ಮೆಣಸಿನ ಪುಡಿ 1/3 ಟೀಸ್ಪೂನ್ ಹಾಕ್ಕೊಳ್ಳಿ, ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಪೂರ್ತಿ. ಯಾಕಂದರೆ ಸ್ವೀಟ್ ಪೊಟೇಟೋ ಇದಕ್ಕೆ ಗ್ರೇಟೆಡ್ಗೆ ಎಲ್ಲ ತಾಗೋ ಹಾಗೆ ಪೂರ್ತಿ ಮಿಕ್ಸ್ ಮಾಡಿ. ಈಗ ಅದಕ್ಕೆ ಒಂದು ಕಪ್ಪು ಗ್ರೇಟೆಡ್ ಕುಕ್ಡ್ ಸ್ವೀಟ್ ಪೊಟೇಟೋಗೆ ಹಿಡಿಸೋದು ಒಂದೇ ಕಪ್ಪು ನನ್ನ ಪ್ರಕಾರ. ನೀರು ಬೇಡ, ನೀರು ಗೀರು ಏನು ಮಾಡೋದು ಬೇಡ, ಚೆನ್ನಾಗಿ ಕಂಬೈನ್ ಆಗೋ ತನಕ ಅದನ್ನ ಮಿಕ್ಸ್ ಮಾಡಿ ಸಾಫ್ಟಾಗಿ ಹಿಟ್ಟು ಸಾಫ್ಟ್ ಮಾಡ್ಕೊಳ್ಳಿ. ನೋಡಿ ಆಗಿದೆ, ಅದಕ್ಕೊಂದು 1/2 ಟೀಸ್ಪೂನ್ ಎಣ್ಣೆ ಹಾಕಿ ಮತ್ತು ಅದನ್ನು ನೀಡ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ. ನಿಮ್ಗೆ ಎಷ್ಟು ದೊಡ್ಡ ಪರಾಟ ಮಾಡಬೇಕು ಅಂತ ಅನ್ಸುತ್ತೋ, ನಾನು ಬಾಲ್ ಸೈಜ್ ತೊಗೊಂಡಿದ್ದೀನಿ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಮಾಡಿ ಇದು ಪರಾಟನ ಲಟ್ಟಿಸಿ, ತೆಳು ಬೇಕಾದ್ರೆ ತೆಳು ಲಟ್ಟಿಸಿ, ಅದು ನಿಮ್ಮಿಷ್ಟ. ನಾನು ಪ್ಲಾಸ್ಟಿಕ್ ಮೇಲೆ ಲಟ್ಟಿಸ್ತೀನಿ, ಯಾಕಂದರೆ ಚೆನ್ನಾಗಿ ರೋಲ್ ಮಾಡ್ಬೋದು ಪ್ಲಾಸ್ಟಿಕ್ ಮೇಲೆ ಲಟ್ಟಿಸಿದ್ರೆ. ಈಗ ನೋಡಿ, ಡಸ್ಟ್ ಇದರಲ್ಲಿ ಡಸ್ಟ್ ಮಾಡ್ಕೊಳ್ಳಿ ವೀಟ್ ಆಟನಲ್ಲಿ, ಮತ್ತು ರೋಲ್ ಮಾಡಿ ಲಟ್ಟಿಸಿ, ಈವನಾಗಿ ಲಟ್ಟಿಸ್ಕೊಳ್ಳಿ. ದಪ್ಪ ತೆಳು ಮಾಡೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಸೈಡು ಮಧ್ಯ ಎಲ್ಲ ಒಂದೇ ಥರ ಲಟ್ಟಿಸಿದ್ರೆ ನಿಮಗೆ ಚೆನ್ನಾಗಿ ಅದು ಸುಟ್ಟು ಬರುತ್ತೆ, ಕುಕ್ಕಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ನಾನು ನನಗೆ ಎಷ್ಟು ಬೇಕೋ, ಎಷ್ಟು ತಿಕ್ ಬೇಕೋ ಅಷ್ಟು ಲಟ್ಟಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ತಿಕ್ ಬೇಕೋ ಅಷ್ಟೇ ಲಟ್ಟಿಸ್ಕೊಳ್ಳಿ, ಮೇಕ್ ಶ್ಯೂರ್ ಅದನ್ನು ಈವನಾಗಿ ಲಟ್ಟಿಸ್ತೀನಿ ಅಂತ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ದಪ್ಪ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ಕಾದಿದ ಕಾವಲಿ ಮೇಲೆ ಹಾಕಿ ಅದನ್ನು ಒಂಚೂರು ತುಪ್ಪ ಹಚ್ಚಿಟ್ಕೊಂಡಿದ್ದೀವಿ ಫಸ್ಟೇ, ತುಪ್ಪನೋ ಬೆಣ್ಣೆನೋ. ಈಗ ನೋಡಿ, ಅದಕ್ಕೆ ಸುತ್ತಲೂ ಒಂಚೂರು ಬೆಣ್ಣೆನ ಹಾಕ್ಕೊಳ್ಳಿ, ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಅವತ್ತು ಇಟ್ಕೋಬೇಕಾಗತ್ತೆ. ನೋಡಿ, ಇವಾಗ ಅದನ್ನು ಫ್ಲಿಪ್ ಮಾಡಿದೆ, ಕುಕ್ಕಾಗಿದೆ ನೋಡಿ ಸಾಧಾರಣವಾಗಿ. ಈಗ ಮತ್ತೆ ಫ್ಲಿಪ್ ಮಾಡಿ ನೋಡಿ, ಕುಕ್ಕಾಗಿದೆ. ಮತ್ತು ಅದಕ್ಕೆ ಬ್ರೌನ್ ಡಾಟ್ಸ್ ಬರಬೇಕು ಎಲ್ಲ ಕಡೆ, ಥ್ರೂಟ್ ಬ್ರೌನ್ ಡಾಟ್ಸ್ ಬರೋ ತನಕ ಕುಕ್ ಮಾಡಿ. ಈಗ ಪ್ರೆಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಕುಕ್ಕಾಗಿಲ್ವೋ ಅಲ್ಲೆಲ್ಲಿ ಕುಕ್ ಮಾಡ್ಕೊಳ್ಳಿ, ಮತ್ತು ರಿವರ್ಸ್ ಮಾಡಿಬಿಟ್ಟು ಮತ್ತೆ ಪ್ರೆಸ್ಸರಿಂದ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ಸರಿಂದ ಪ್ರೆಸ್ ಮಾಡೋ ಪರ್ಪಸ್ ಏನು ಅಂದರೆ ಎಲ್ಲ ಕಡೆ ಕುಕ್ಕಾಗುತ್ತೆ. ನೋಡಿ, ಇವಾಗ ಎಲ್ಲ ಕಡೆ ಬ್ರೌನ್ ಡಾಟ್ಸ್ ಬಂದಿದೆ. ಪ್ಲೇಟ್ಗೆ ಹಾಕ್ಕೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕುಕ್ಕಾಗಿದೆ, ಯಮ್ಮಿ ಸ್ವೀಟ್ ಪೊಟೇಟೋ ಪರಾಟ ರೆಡಿ. ಇದನ್ನು ಇದ್ರ ಜೊತೆ ದಹಿ ಮತ್ತು ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಜೊತೆ ಎಂಜಾಯ್ ಮಾಡ್ಬೋದು. ಬಾಯ್.